ರಾಜ್ಯದ ಜನರು ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ತೆಗೆದುಕೊಂಡಿರತಕ್ಕಂಥ ತೀರ್ಮಾನ, ಅಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಅಲ್ಲಿ ರಾಮಧ್ವಜವನ್ನು ಹಾರಿಸ್ಬೇಕು ಅಂತೇಳಿ ಅವರ ಒಂದು ಭಾವನೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ನಡೆದುಕೊಂಡಿದೆ. ಜನವರಿ 26 ರಾಷ್ಟ್ರಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ದಾರೆ, ಗೌರವನ ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಯಾವುದೋ ಸಮಯಕ್ಕೆ ಅವರ ಮನಸ್ಸಿಗೆ ಇಚ್ಛೆ ಬಂದಂತೆ ಯಾವುದೋ ಒಂದು ರಾಷ್ಟ್ರಧ್ವಜನ ಯಾವ ರೀತಿ ಹಾರಿಸ್ಬೇಕು, ಆ 108 ಧ್ವಜಸ್ತಂಭ ಇದ್ದಾಗ ಯಾವ ಆಳತೆ ಇರಬೇಕು ಆ ಧ್ವಜಕ್ಕೆ, ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ರಾಷ್ಟ್ರಧ್ವಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಅವಮಾನ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಮೊದಲು ಈ ದೇಶದ ಮತ್ತು ರಾಜ್ಯದ ಜನರು ಕ್ಷಮೆ ಕೇಳಬೇಕಾಗ್ತದೆ. ಅವರು ಸದಸ್ಯರು ತೀರ್ಮಾನ ಮಾಡಿ ಇವತ್ತು ಹನುಮಾನ ಧ್ವಜ ಹಾರಿಸ್ತೇವೆ ಅಂತಿರೋದು, ಅದಕ್ಕೂ ಇವರು ವಿರೋಧ. ಎಲ್ಲೋ ಒಂದು ಕಡೆ ದ್ವಂದ್ವದಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ.